ಭಾರತವು ಅನೇಕ ಐತಿಹಾಸಿಕ ವಾಸ್ತುಶಿಲ್ಪದ ಜೊತೆಗೆ ನಿಗೂಢತೆಗಳನ್ನು ತನ್ನ ಮಡಿಲಲ್ಲಿ ತುಂಬಿಕೊಂಡಿದೆ. ಪುರಾತನ ದೇವಾಲಯಗಳ ವಿನ್ಯಾಸವು ಹಲವಾರು ರಹಸ್ಯಗಳನ್ನು ಒಳಗೊಂಡಿದ್ದವು. ಸ್ನೇಹಿತರೆ, ಇವತ್ತು ನಾವು ಭಾರತೀಯ ದೇವಾಲಯದ ನಿಗೂಢ ಬಾಗಿಲುಗಳ ಹಿಂದಿನ ರಹಸ್ಯದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಮೊದಲನೆಯದಾಗಿ, ರಹಸ್ಯ ಬಾಗಿಲನ್ನು ಹೊಂದಿರುವ ದೇವಾಲಯ ಎಂದರೆ ಮಧುರೈ ಮೀನಾಕ್ಷಿ. ಒಟ್ಟು 14 ಗೋಪುರಗಳನ್ನು ಹೊಂದಿರುವ ಇದು ನಾಲ್ಕು ದಿಕ್ಕಿನಲ್ಲಿ 4 ಪ್ರಮುಖ ಗೋಪುರಗಳನ್ನು ಹೊಂದಿದೆ. ಇದರಲ್ಲಿ 33,000 ಸುಂದರ ಕೆತ್ತನೆ ಶಿಲ್ಪಗಳನ್ನು ನೋಡಬಹುದಾಗಿದೆ. ದಂತಕತೆ ಪ್ರಕಾರ, ದೇವಸ್ಥಾನದ ಗರ್ಭಗುಡಿಯ ಕೆಳಗಡೆ ಒಂದು ಬಾಗಿಲಿದ್ದು ಅದನ್ನು ಸಾವಿರಾರು ವರ್ಷಗಳಿಂದ ಮುಚ್ಚಲಾಗಿದೆಯಂತೆ. ಶಿವನು ಒಮ್ಮೆ ಇಲ್ಲಿಗೆ ಬಂದಾಗ ತನ್ನ ಆಯುಧ ಇಲ್ಲಿಯೇ ಬಿಟ್ಟಿದ್ದನಂತೆ. ಅವುಗಳನ್ನು ಬೃಹತ್ ಸರ್ಪಗಳು ಕಾಯುತ್ತವೆ, ಹಾಗಾಗಿ ಈ ಬಾಗಿಲನ್ನು ತೆಗೆದಿಲ್ಲ ಅಂತ ಲಿಂಗಾಷ್ಟಕ ಬಂಧಕ ಪುಸ್ತಕದಲ್ಲಿ ಹೇಳಲಾಗಿದೆಯಂತೆ. ಎರಡನೆಯದಾಗಿ, ಒಡಿಸಾದಲ್ಲಿರುವಂತಹ ಲಿಂಗರಾಜ ದೇವಾಲಯವನ್ನು ವಿಷ್ಣುದೇವ ಶಿವನಿಗಾಗಿ ಕಟ್ಟಿಸಿದನು ಅನ್ನುವ ಪ್ರತೀತಿ ಇದೆ. ಸರಿಸುಮಾರು 45 ಲಕ್ಷ ಕಲಾಕೃತಿ ಹೊಂದಿರುವಂತಹ ಇದು ಭೂಮಿ ಮೇಲೆ ನಡೆಯುವ ಪ್ರತಿಯೊಂದು ಘಟನೆಗಳ ಬಗ್ಗೆ ಹೇಳಲಾಗುತ್ತದೆ ಅಂತ ಹೇಳುತ್ತಾರೆ. ಈ ದೇವಾಲಯದಲ್ಲಿ ಒಟ್ಟು 18 ಕೊಠಡಿಗಳು ಇವೆ ಎನ್ನಲಾಗಿದ್ದು, ಅದರಲ್ಲಿ ಕೇವಲ 17 ಕೊಠಡಿ ಮಾತ್ರ ತೆಗೆಯಲಾಗಿದೆ ಅಂತೆ. ಯಾಕೆ ಅಂತ ಕೇಳುವುದಾದರೆ, 18 ಕೊಠಡಿಯಲ್ಲಿ ಸಾಕ್ಷಾತ್ ಶಿವನೇ ಧ್ಯಾನವನ್ನು ಮಾಡುತ್ತಿದ್ದು ಇದನ್ನು ವಿಷ್ಣುದೇವ ಕಾಯುತ್ತಿದ್ದಾನೆ ಅಂತ ಹೇಳಲಾಗಿದೆ. ಈ ಕೊಠಡಿ ವಿಚಿತ್ರವಾಗಿದ್ದು, ಇದಕ್ಕೆ ಯಾವುದೇ ಬೀಗದ ಕೈ ಇಲ್ಲ. ಈ ಹಿಂದೆ ಹಲವಾರು ರಾಜರು ದಾಳಿ ಮಾಡಿದ ಸಂದರ್ಭದಲ್ಲಿ ಇದನ್ನು ತೆರೆಯುವುದಕ್ಕೆ ಪ್ರಯತ್ನಪಟ್ಟು ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ ಎನ್ನುವ ಮಾತಿದೆ. ಮೂರನೆಯದಾಗಿ, ಒಡಿಶಾದ ಪುರಿ ಜಿಲ್ಲೆಯಲ್ಲಿರುವಂತಹ ಕೋಣಾರ್ಕ ಸೂರ್ಯ ದೇವಾಲಯವು ಕೂಡ ಒಂದಾಗಿದೆ. ಸೂರ್ಯ ದೇವಾಲಯವನ್ನು ಸೂರ್ಯನಿಗೆ ಗೌರವ ಸಲ್ಲಿಸುವುದಕ್ಕಾಗಿ ನಿರ್ಮಿಸಿದ್ದಾರೆ ಎನ್ನುವ ಐತಿಹ್ಯ ಹಾಗೂ ಪುರಾಣಗಳಿಂದ ಬಂದಿರುವ ನಂಬಿಕೆ ಇದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಅಂದರೆ, ಬೆಳಕಿನ ಮೊದಲ ಕಿರಣ ದೇವಾಲಯದ ಪ್ರವೇಶ ಬಾಗಿಲಿನ ಮೇಲೆ ಬೀಳುತ್ತೆ, ನಂತರ ಊರಿಗೆಲ್ಲ ಸೂರ್ಯರಶ್ಮಿ ತಲುಪುತ್ತೆ ಎನ್ನುವ ವಾಡಿಕೆ ಇದೆ. ಅದೂ ಅಲ್ಲದೆ, 52 ಟನ್ ತೂಕದ ಆಯಸ್ಕಾಂತವನ್ನು ಬಳಕೆ ಮಾಡಿ ದೇವಾಲಯದಲ್ಲಿರುವಂಥ ಮುಖ್ಯ ವಿಗ್ರಹ ತೇಲುವಂತೆ ಮಾಡಲಾಗಿತ್ತಂತೆ. ಆದರೆ 18-19 ಶತಮಾನದಲ್ಲಿ ವಿದೇಶಿಗರು ಇದನ್ನು ಕಿತ್ತು ಎಸೆದರು ಅನ್ನುವ ಮಾತಿದೆ. ದೆಹಲಿಯಲ್ಲಿನ ಕುತುಬ್ ಮಿನಾರ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತು, ಆದರೆ ಇದಕ್ಕೆ ಬಾಗಿಲು ಇತ್ತು. ಈ ಮೊದಲು ಇದು ಓಪನ್ ಇತ್ತು ಅನ್ನುವ ಮಾತು ಇದೆ. ಇದನ್ನು ಮುಚ್ಚೋದಕ್ಕೆ ಕಾರಣ ಏನಪ್ಪಾ ಅಂತ ಕೇಳುವುದಾದರೆ, 70ರ ದಶಕದಲ್ಲಿ ಸಾಮಾನ್ಯ ಜನರಿಗೆ ಆಂತರಿಕ ಮೆಟ್ಟಲುಗಳ ಮೂಲಕ ಕುತುಬ್ ಮಿನಾರ್ ಮೇಲ್ಗಡೆ ಹೋಗುವುದಕ್ಕೆ ಅನುಮತಿಯನ್ನು ನೀಡುತ್ತಿದ್ರಂತೆ. ಆದರೆ 1981ರಲ್ಲಿ ನಡೆದ ಒಳಗಡೆ ಮೆಟ್ಟಿಲು ಮೇಲೆ ಬೆಳಕು ಇಲ್ಲದೇ ಇದ್ದಿದ್ದರಿಂದ ನೂಕು ನುಗ್ಗಲಿನಲ್ಲಿ ಹಲವಾರು ಪ್ರವಾಸಿಗರು ಮಕ್ಕಳು ಸೇರಿಕೊಂಡು ಸುಮಾರು 45 ಮಂದಿ ಸಾವನ್ನಪ್ಪಿದ್ರು. ಹಾಗಾಗಿಯೇ ಅಂದಿನಿಂದ ಗೋಪುರದ ಒಳಗೆ ಸಾರ್ವಜನಿಕ ಪ್ರವೇಶವನ್ನು ನಿರ್ಬಂಧ ಮಾಡಲಾಯಿತು ಅನ್ನುವ ಮಾತಿದೆ. ವಿಶ್ವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವಂಥ ತಾಜ್ ಮಹಲನ್ನು ಸುಮಾರು 22 ವರ್ಷ 20,000 ಕಾರ್ಮಿಕರು ಹಗಲು ರಾತ್ರಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕಾಗಿ 28 ಬಗೆಯ ಅಮೂಲ್ಯ ಕಲ್ಲುಗಳನ್ನು ಪಂಜಾಬ್, ರಾಜಸ್ಥಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಚೀನಾ, ಟಿಬೆಟ್ ಮತ್ತು ಅರೇಬಿಯಾ ದೇಶದಿಂದ ತರಿಸಲಾಗಿತ್ತು ಅಂತ ಹೇಳಲಾಗಿದೆ. ಹಾಗೆ ತಾಜ್ನಲ್ಲಿ 22 ರಹಸ್ಯ ಕೋಣೆಗಳಿದ್ದು ಅವುಗಳನ್ನು ಇಂದಿಗೂ ಕೂಡ ಮುಚ್ಚಲಾಗಿದೆ. ಯಾಕೆ ಅಂತ ಕೇಳೋದಾದರೆ, ಪದ್ಮವ್ಯೂಹ ಇದೆ, ಹೀಗಾಗಿ ಒಳಗೆ ಹೋದವರು ಯಾರೂ ಬರುವುದಕ್ಕೆ ಸಾಧ್ಯವಿಲ್ಲ ಅನ್ನಲಾಗಿದೆ ಅಂತೆ. ತಾಜ್ನ ಒಳಗೆ ಚಕ್ರವರ್ತಿ ಶಾಹಜಾನ್, ಆತನ ಪತ್ನಿ ಮುಂತಾದ ಸಮಾಧಿಗಳಿದ್ದು ಇವು ಕಟ್ಟಡದ ಹೊರಗೆ ಕಾಣುವುದಿಲ್ಲ ಅನ್ನುವ ಮಾತಿದೆ. ಕೊನೆಯದಾಗಿ, ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿರುವಂತಹ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ A, B, C, D, E, ಮತ್ತು F ಅನ್ನುವ ಕೋಣೆಗಳಿವೆ. ಇವುಗಳಲ್ಲಿ ಬಿ ಹೊರತುಪಡಿಸಿ ಎಲ್ಲ ಬಾಗಿಲುಗಳನ್ನು ತೆರೆಯಲಾಗಿದೆ. ಯಾಕೆ ಅಂತ ಕೇಳೋದಾದರೆ, ಈ ವಿಶೇಷವಾದ ಕೊಠಡಿಗೆ ಸರ್ಪ ಬಂಧನವಿದೆ. ಅದೂ ಅಲ್ಲದೆ ಮುಚ್ಚಿದ ಕೋಣೆಗೆ ಯಾವುದೇ ಬೀಗ ಅಥವಾ ಬೋಲ್ಟ್ ಇಲ್ಲ. ಆದರೆ ಜ್ಯೋತಿಷಿಗಳು ಮತ್ತು ಪುರೋಹಿತರ ಸೂಚನೆಯ ಪ್ರಕಾರವಾಗಿ ಈ ಕೋಣೆಯ ಬಾಗಿಲನ್ನು ತೆರೆದರೆ ವಿಪತ್ತು ಉಂಟಾಗಲಿದೆ ಅಂತೆ. ಈ ಕೊಠಡಿಯನ್ನು ಕೇವಲ ಇದರ ಬಗ್ಗೆ ಗೊತ್ತಿರುವಂಥ ಮಂತ್ರಶಕ್ತಿಯಿಂದ ಮಾತ್ರವೇ ಸಾಧ್ಯ ಅನ್ನುವ ಮಾತಿದೆ. ಹಾಗೇನಾದರೂ ಬಲವಂತವಾಗಿ ತೆರೆಯುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೆ ಆದರೆ ಜಗತ್ತು ಪ್ರಳಯ ಆಗುತ್ತೆ ಅಂತ ಪಂಡಿತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇನ್ನೂ ಬೆಳಕಿಗೆ ಬರಬೇಕಾಗಿರುವಂತಹ ಸಾಕಷ್ಟು ರಹಸ್ಯಗಳು ಭೂಮಿಯ ಒಡಲಲ್ಲಿಯೂ ಇವೆ, ಭೂಮಿಯ ಮೇಲೆಯೂ ಇವೆ. ಮತ್ತೆ ಮುಂದಿನ ಸಲ ಮತ್ತೊಂದು ಮಾಹಿತಿಯನ್ನು ಹೊತ್ತು ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.